ಯಾರಪ್ಪನ ಸತ್ತಿಂದಾನೆ ಬಂದಿಲ್ಲ ಒಂದು ಮಾತು, ನಿನ್ನೆ ಭಾಷೆ ಏನಾದ್ರೂ ನಮ್ ಕೈ ಬಿಟ್ಟಿದ್ರೆ ನಾವೇನಾದ್ರು ತೋರಿಸ್ತೀವಿ. ಇದ್ಯಾಕೋ ಇಲ್ಲಿಗೆ ನಿಲ್ಲೋ ಲಕ್ಷಣವೇ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ದರ್ಶನ್ ಮೇಲೆ ಹೊಸಪೇಟೆಯಲ್ಲಿ ಚಪ್ಪಲಿ ಎಸ್ತಿರೋದು ಅಪ್ಪು ಫ್ಯಾನ್ಸ್ ಅಂತ ದರ್ಶನ್ ಫ್ಯಾನ್ಸ್ ಹೇಳ್ತಿದ್ದಾರೆ. ಆದ್ರೆ ಅಪ್ಪು ಫ್ಯಾನ್ಸ್ ನಾವ್ಯಾರು ಹೀಗ್ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ, ಯಾರೋ ನಮ್ಮಿಬ್ಬರ ಮಧ್ಯೆ ತಂದು ಹಾಕೋದಕ್ಕೆ ಈ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈ ಘಟನೆ ಆದ್ಮೇಲೆ ದರ್ಶನ್ ಫ್ಯಾನ್ಸ್ ಅಕ್ಷರಶಃ ಆಕ್ರೋಶ ಭರಿತರಾಗಿದ್ದಾರೆ. ನಮ್ಮ ಬಾಸ್ ಮೇಲೆ ಈ ರೀತಿ ಚಪ್ಪಲಿ ಎಸ್ತಿರೋದಕ್ಕೆ ನಮ್ಗೆಲ್ಲ ಬಹಳ ಬೇಸರ ಆಗಿದೆ. ನಿನ್ನೆ ದರ್ಶನ್ ನಮ್ಮನ್ನೆಲ್ಲ ಸುಮ್ನೆ ಇರೋದಕ್ಕೆ ಹೇಳಿದ್ರು. ಡಿ ಬಾಸ್ ನಮ್ಗೆ ಸುಮ್ನೆ ಇರು ಅಂತ ಹೇಳಲಿಲ್ಲ ಅಂದಿದ್ರೆ ನಾವ್ ಇನ್ನೇನಾದ್ರೂ ಮಾಡ್ತಾ ಇದ್ವಿ ಅನ್ನೋ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ವಿ. ಅದರಲ್ಲಿ ಒಬ್ಬ ಅಭಿಮಾನಿಯಂತೂ ನಾವು ಮನೆಯಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋ ಇಟ್ಕೊಂಡಿದ್ವಿ, ಆದ್ರೆ ಈ ಘಟನೆ ಆದ್ಮೇಲೆ ಪುನೀತ್ ರಾಜ್ಕುಮಾರ್ ಫೋಟೋವನ್ನ ತೆಗೆದ್ ಬಿಟ್ಟಿದೀವಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟು ಬೇಜಾರಾಗೈತೆ ನನಗೆ. ಒಂದು ಮಾತು, ನಿನ್ನೆ ಭಾಷೆ ಏನಾದ್ರು ನಮ್ ಕೈ ಬಿಟ್ಟಿದ್ರೆ ನಾವೇನಾದ್ರು ತೋರಿಸ್ತಿದ್ವಿ. ಭಾಷೆ ಏನಂದ್ರೆ ಒಂದೇ ಮಾತು, ಬೇಡಪ್ಪ ನಾನ್ ಮಾತಾಡ್ತೀನಿ ಅವ್ರ ಹತ್ರ, ನೀವ್ ಹೋಗ್ರಿ ಎಲ್ರು ಅಂತ ಹೇಳಿದ್ರು. ನಿನ್ನೆ ನೈಟ್ ಒಂದು ನಿಮಿಷ ನಾನೇನು ತಳ್ಳಿಲ್ಲಂದ್ರೆ ಅವ್ರಿಗಿದ್ದು ನಾವೇನಾದ್ರು ತೋರಿಸ್ತಿದ್ವಿ. ಇನ್ನು ಕೆಲವು ಕಡೆಯಲ್ಲಿ ಕೆಲವು ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ದರ್ಶನ್ ಬೆಂಬಲಕ್ಕೆ ನಿಂತಿದ್ದಾರೆ. ದರ್ಶನ್ಗೆ ಚಪ್ಪಲಿ ಎಸೆದಿರೋದು ಯಾರು ಅಂತ ಗೊತ್ತಾಗೋ ತನಕ ನಾವು ಬಿಡೋದಿಲ್ಲ, ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತೀವಿ. ದರ್ಶನ್ ಸ್ವಂತ ಪರಿಶ್ರಮದಿಂದ ಬೆಳೆದಂತಹ ವ್ಯಕ್ತಿ, ಅವರು ಕರುನಾಡಿನ ಮಗ, ಅವರಿಗೆ ಈ ರೀತಿ ಅವಮಾನ ಆಗಿರುವುದನ್ನ ನಾವು ಸಹಿಸೋದಿಲ್ಲ ಅಂತ ಹೇಳಿ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದ ಮಗ, ಕನ್ನಡಿಗರ ಮಗ, ಈ ಬಾಸ್ ಚಾಲೆಂಜ್ ಮಿಸ್ಟರ್ ದರ್ಶನ್ ಯಾರು ಯಾರಪ್ಪನ ಸತ್ತಿಂದ ಬಂದಿಲ್ಲ. ಅವನು ಶ್ರಮ ಪಟ್ಟು ಇವತ್ತು ಕರ್ನಾಡಿಗೆ ಕನ್ನಡದ ಮಗ ಆಗಿದ್ದಾನೆ. ಆದ್ರೆ ನನ್ನ ದಿನ ಏನು, ನಮ್ಮ ಹೊಸಪೇಟೆ ವಿಜಯನಗರ ಜಿಲ್ಲೆ ಒಳಗೆ ಕ್ರಾಂತಿ ಪಿಕ್ಚರ್ ಹಾಡು ಬಿಡುಗಡೆ ಮಾಡಿ ಏನು ಕಲಿಸ್ತಿದ್ರು. ಹೊಸಪೇಟೆ ಶಾಸಕರಾಗಿರ್ಬೋದು, ಹೊಸಪೇಟೆ ಅಭಿಮಾನಿಗಳಾಗಿರ್ಬೋದು, ಇವತ್ತು ಅಲ್ಲಿ ನನ್ನ ದಿನ ಡಿ ಬಾಸ್ ಅವರಿಗೆ ದರ್ಶನ್ ಅವರಿಗೆ ಅವರ ಮೇಲೆ ಚಪ್ಪಲಿ ಎಸಿ ಅಂತ ಮಾಡಿ ಅವರಿಗೆ ಅವಮಾನ ಮಾಡಿದ್ದಾರೆ. ಏನು ನಮ್ಮ ಕರ್ನಾಟಕದ ಫ್ಯಾನ್ಗಳು, ದಯವಿಟ್ಟು ನಾನು ಇವತ್ತು ಹೇಳೋದಷ್ಟೇ ಅವರಿಗೆ, ನಿಮ್ಮ ತಾಯಲ್ಲಿ ಏನಾರ ಹುಟ್ಟಿದ್ರೆ, ನಿಮ್ಗೇನಾದ್ರು ಗಂಡಿಸ್ತಾನ ಅನ್ನೋದಿದ್ರೆ ಇದನ್ನೆಲ್ಲ ನೋಡೋರೆಲ್ಲ ಶೇರ್ ಮಾಡ್ಬೇಕು. ಅವ್ರು ಸಿಗೋ ತನಕ ನಾವು ಹೋರಾಟ ಮಾಡ್ತಾ ಇರ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮಾತಾಡಿ ಮಂದಿನ ಕರಚಳಿಕೆ ಸಮಿತಿ ಶಿವಮೊಗ್ಗ.